हाय गाइस वेलकम टू यूनस क्रिएशन सेवन यूट्यूब चैनल गाइस नानु सागर इत्सल गौड़ गाइस वीडियो दल्ली नानु निमगे एनु तिळिसिकोड्तीनि अंद्रे निम्म ओंदु मोबाइल नल्लि होसदागि फोन पे अकौंट अन्नु याव रीति क्रियेट माडबेकु गाइस क्रियेट माडिद तक्षण निमगे 100 रूपीस क्याश बैक बरबेकु अंद्रे वीडियो नोड्तिर्तीर अल्वा टाइटल मेले जस्ट टैप माड्कोबेकागुत्ते इल्लि नीवु नोड्ता ई रीति डिस्क्रिप्शन ओपन आगुत्ते 100 रूपीस क्याश बैक अंत निमगे ओंदु लिंक इरुत्ते आ ओंदु लिंक मेले टैप माड्द्रि अंद्रे रिडायरेक्ट आगि प्ले स्टोर ओपन आगुत्ते फोन पे अंत निमगे शो आगुत्ते नीवु डैरेक्ट सर्च माड्बिट्टु फोन पे न इंस्टॉल माड्कोंड्रे ನಿಮಗೆ ಬರೋದಿಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿರುವಂತ ಲಿಂಕ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಕ್ಯಾಶ್ ಬ್ಯಾಕ್ ಬರುವಂತದ್ದು. ಸೊ ಆ ಒಂದು ಲಿಂಕ್ ಮೇಲೆ ಟ್ಯಾಪ್ ಮಾಡಿ ನಿಮಗೆ ಪ್ಲೇ ಸ್ಟೋರ್ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಇಲ್ಲಿ 10 ಡಿಜಿಟ್ ನಂಬರ್ ಅನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಬ್ಯಾಂಕಿಗೆ ಯಾವ ಒಂದು ನಂಬರ್ ಲಿಂಕ್ ಆಗಿದೆಯೋ ಅದೇ ಒಂದು ನಂಬರ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತಲ್ಲ, ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದ್ರೆ ಓ ಟಿ ಪಿ ಬರುತ್ತೆ, 6 ಡಿಜಿಟ್ ಓ ಟಿ ಪಿ ಬರುತ್ತೆ. ಆಟೋಮೆಟಿಕ್ಲಿ ತಗೊಳುತ್ತೆ, ಆಟೋಮೆಟಿಕ್ಲಿ ತಗೊಂಡಿಲ್ಲ ಅಂದ್ರೆ ಮೆಸೇಜಲ್ಲಿ ನೋಡಿಕೊಂಡು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ನಂತರ ನಿಮಗೆ ಪರ್ಮಿಷನ್ ಕೇಳುತ್ತೆ, ಅಲೋ ಕೊಟ್ರಿ ಅಂದ್ರೆ ನಿಮಗೆ ಫೋನ್ ಪೇ ಅಕೌಂಟ್ ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಾವು ಬ್ಯಾಂಕ್ ಅಕೌಂಟ್ನ ಆಡ್ ಮಾಡ್ಕೊಬೇಕಾಗುತ್ತೆ. ಸೊ ಟಾಪಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರೊಫೈಲ್ ಸಿಂಬಲ್ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ನಿಮಗೆ ಆಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಎಲ್ಲ ಬ್ಯಾಂಕ್ಸ್ಗಳು ನಿಮಗೆ ಶೋ ಆಗುತ್ತೆ. ನಿಮ್ಮ ಒಂದು ಬ್ಯಾಂಕ್ ಯಾವುದು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಟೈಪ್ ಮಾಡಬೇಕಾಗುತ್ತೆ. ಅದರ ನೇಮ್ನ ನೀವು ಟೈಪ್ ಮಾಡಿದ್ರೆ ಸಾಕು ಸಿಗುತ್ತೆ, ಸ್ಟಾರ್ಟಿಂಗಲ್ಲೇ ಬರುತ್ತೆ. ಸಿ ಎನ್ ಅಂತ ಟೈಪ್ ಮಾಡಿದ್ದೀನಿ, ಕೆನರಾ ಬ್ಯಾಂಕ್ ಸ್ಟಾರ್ಟಿಂಗಲ್ಲೇ ಬಂದಿದೆ. ನಂತರ ಏನಾಗುತ್ತೆ ಅಂದ್ರೆ ಮೆಸೇಜ್ ಸೆಂಡ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಮೆಸೇಜ್ ಬ್ಯಾಕ್ ಇರಬೇಕಾಗುತ್ತೆ ಅಥವಾ ರೀಚಾರ್ಜ್ ಇತ್ತು ಅಂತ ಅಂದ್ರೂ ಕೂಡ ಅದು ತಗೊಳ್ಳುತ್ತೆ. ಇಲ್ಲಿ ನೀವು ನೋಡ್ತಾ ಆಟೋಮೆಟಿಕ್ಲಿ ಏನಾಗಿರುತ್ತೆ ಅಂದ್ರೆ ಮೆಸೇಜ್ ಸೆಂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಅಂತ ಇರುತ್ತಲ್ಲ, ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತ ಅಂದ್ರೆ ನಿಮಗೆ ಇಲ್ಲಿ ಯು ಪಿ ಐ ಪಿನ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಕೇಳುತ್ತೆ. ಇಲ್ಲಿ ಪ್ರೊಸೀಡ್ ಟು ಆ್ಯಡ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರೊಸೀಡ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಯು ಪಿ ಐ ಪಿನ್ ಕೇಳುತ್ತೆ. ಸೆಟ್ ಯು ಪಿ ಐ ಪಿನ್ ಅಂತ, ಸೆಟ್ ಯು ಪಿ ಐ ಪಿನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದು ಎ ಟಿ ಎಂ ಕಾರ್ಡ್ ನಿಮ್ಮ ಪಕ್ಕದಲ್ಲೇ ಇಟ್ಕೊಬೇಕಾಗುತ್ತೆ. ಎ ಟಿ ಎಂ ಕಾರ್ಡ್ನಲ್ಲಿ ಲಾಸ್ಟ್ 6 ಡಿಜಿಟ್ ಇರುತ್ತಲ್ಲ, 6 ನಂಬರ್ ಇರುತ್ತಲ್ಲ, ಅದನ್ನ ಟಾಪಲ್ಲಿ ಇರುತ್ತಲ್ಲ ಆಪ್ಷನ್, ಅಲ್ಲಿ ನೀವು ಟ್ಯಾಪ್ ಮಾಡಿಬಿಟ್ಟು ಟೈಪ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ವ್ಯಾಲಿಡ್ ಅಪ್ ಟು ಅಂತ ಇರುತ್ತಲ್ಲ, ನಿಮ್ಮ ಎ ಟಿ ಎಂ ಕಾರ್ಡಲ್ಲಿ ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ. ಇಲ್ಲಿ 0624 ಅಂತ ಇದೆ ವ್ಯಾಲಿಡ್ ಅಪ್ ಟು, ಸ್ಟಾರ್ಟಿಂಗ್ 06 ಟೈಪ್ ಮಾಡ್ತಾ ಇದ್ದೀನಿ, ನಂತರ ಎಂಡಲ್ಲಿ 24 ಟೈಪ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಎ ಟಿ ಎಂ ಕಾರ್ಡಲ್ಲಿ ಏನಿರುತ್ತೋ ಸ್ಟಾರ್ಟಿಂಗಲ್ಲಿರೋದಲ್ಲ, ಲಾಸ್ಟಲ್ಲಿರುವಂಥದ್ದು, ಅದನ್ನು ನೀವು ಟೈಪ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಟಾಪಲ್ಲಿ 6 ಡಿಜಿಟ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಆಟೋಮೆಟಿಕ್ಲಿ ಡಿಟೆಕ್ಟ್ ಆಗುತ್ತೆ. ಡಿಟೆಕ್ಟ್ ಆಗಿಲ್ಲ ಅಂದರೆ ನೀವು ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿಕೊಂಡು ಅಲ್ಲಿ ಏನು ಬಂದಿರುತ್ತೋ ಆ 6 ಡಿಜಿಟ್ ಒ ಟಿ ಪಿ ಅದನ್ನು ನೀವು ಈ ರೀತಿ ಟೈಪ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೂಡ ಒ ಟಿ ಪಿನ ಟೈಪ್ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ಯು ಪಿ ಐ ಪಿನ ಸೆಟ್ ಮಾಡ್ಕೊಬೇಕಾಗತ್ತೆ. ಯು ಪಿ ಐ ಪಿನ್ ಅಂದರೆ ನಿಮ್ಮ ತಲೆಯಲ್ಲಿ ತುಂಬಾ ನೆನಪಿರುತ್ತಲ್ವ, ಅದನ್ನು ಸೆಟ್ ಮಾಡ್ಕೊಳ್ಳಿ. ಏಕೆಂದರೆ ಸೆಟ್ ಮಾಡಿದ ನಂತರ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಅಂದರೆ ಯಾರಿಗಾದರೂ ಅಮೌಂಟ್ ಕಳಿಸ್ಬೇಕು ಅಂದರೆ ಅದೇ ನಂಬರ್ನ ಎಂಟರ್ ಮಾಡ್ತಿರ್ಬೇಕಾಗತ್ತೆ. ಸೊ ತುಂಬಾ ನೆನಪಲ್ಲಿರುತ್ತಲ್ಲ ಅದನ್ನು ಟೈಪ್ ಮಾಡ್ಕೊಳ್ಳಿ. ಮೊಬೈಲ್ದು ಸ್ಟಾರ್ಟಿಂಗ್ 6 ಡಿಜಿಟ್ ನಂಬರ್ ಇರುತ್ತಲ್ಲ ಅದನ್ನೇ ಟೈಪ್ ಮಾಡ್ಕೊಳ್ಳಿ. ನಂತರ ಒಂದ್ಸರಿ ಟೈಪ್ ಮಾಡಿದ ನಂತರ ನೆಕ್ಸ್ಟ್ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದ್ಸರಿ ನೀವು ಟೈಪ್ ಮಾಡಬೇಕಾಗತ್ತೆ. ಏನು ಟೈಪ್ ಮಾಡಿರ್ತಾರೋ ಅದನ್ನೇ ಟೈಪ್ ಮಾಡಬೇಕಾಗತ್ತೆ, ಚೇಂಜಸ್ ಮಾಡಬಾರ್ದು. ನೆಕ್ಸ್ಟಲ್ಲಿ ನೀವು ನೋಡ್ತಾ ಇರೋದು ಯು ಪಿ ಪಿನ್ ಸಕ್ಸಸ್ಫುಲಿ ಸೆಟ್ ಅಂತ ನಮಗೆ ಶೋ ಆಗ್ತಿದೆ. ನಂತರ ಇಲ್ಲಿ ಬ್ಯಾಂಕ್ ಅಕೌಂಟು ಇಲ್ಲಿ ಲಿಂಕ್ ಆಗಿರೋದು ಕೂಡ ನಮಗೆ ಶೋ ಆಗ್ತಾ ಇದೆ. ಬ್ಯಾಂಕ್ ಅಕೌಂಟು ಲಾಸ್ಟ್ 4 ಡಿಜಿಟ್ ನಂಬರು ಕೂಡ ನಮಗೆ ಶೋ ಆಗ್ತಾ ಇದೆ. ನೆಕ್ಸ್ಟ್ ಬ್ಯಾಂಕಿಗೆ ಬರಬೇಕಾಗತ್ತೆ. ಬ್ಯಾಂಕಿಗೆ ಬಂದಿದ ನಂತರ ನಿಮಗೆ ಕ್ಯಾಶ್ ಬ್ಯಾಕ್ ಬರಬೇಕು ಅಂದರೆ ಇಲ್ಲಿ 2 ಮೊಬೈಲ್ ನಂಬರ್ ಅಂತ ಇರುತ್ತಲ್ಲ, ಯಾರಿಗಾದರೂ ಅಮೌಂಟ್ನ ಕಳಿಸ್ಬೇಕಾಗತ್ತೆ. 2 ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ 1 ರೂಪಿ 2 ರೂಪಿ ಜಸ್ಟ್ ಟ್ರಾನ್ಸಾಕ್ಷನ್ ಆದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಇಲ್ಲಿ ನಾನು ನಂಬರ್ನ ಟೈಪ್ ಮಾಡ್ಕೊತಾ ಇದ್ದೀನಿ. ಟೈಪ್ ಮಾಡಿದ ನಂತರ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಆ ಚಾರ್ಟ್ ಓಪನ್ ಆಗುತ್ತೆ, ಅವ್ರದ್ದು ಬ್ಯಾಂಕಿಂಗ್ ನೇಮು ಕೂಡ ನಿಮಗೆ ಶೋ ಆಗುತ್ತೆ. ನೆಕ್ಸ್ಟು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಅಂದರೆ ನೆಕ್ಸ್ಟ್ ಇಲ್ಲಿ ಅಮೌಂಟನ್ನು ಕೇಳುತ್ತೆ, ಎಂಟರ್ ಅಮೌಂಟ್ ಅಂತ. ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಯಾಶ್ ಬ್ಯಾಕ್ ಬರಬೇಕಲ್ವ, ಜಸ್ಟ್ 1 ರೂಪಿ ನಾನು ಯಾರಿಗಾದ್ರೂ ಕಳಿಸ್ತಾ ಇದ್ದೀನಿ. ನಂತರ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದ್ರೂ ಕೂಡ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಶ್ ಬ್ಯಾಕ್ಗೋಸ್ಕರ ಅಲ್ಲದೇ ಇದ್ರೂ ಕೂಡ ಬೇರೆ ಯಾರಿಗಾದ್ರೂ ಕಳಿಸ್ಬೇಕು ಅಂದರೆ ಇದೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ನಾವು ಅಲ್ಲಿ 6 ಡಿಜಿಟ್ ಯು ಪಿ ಐ ಪಿನ್ ಸೆಟ್ ಮಾಡಿದ್ವಿ ಅಲ್ವಾ, ಅದನ್ನು ಇಲ್ಲಿ ಎಂಟರ್ ಮಾಡಿದ್ರೆ ಮಾತ್ರ ಬೇರೆಯವರಿಗೆ ಅಮೌಂಟ್ ಕಳಿಸೋದಕ್ಕಾಗೋದು. ಬೇರೆ ಯಾರು ಕೂಡ ನಿಮ್ಮ ಒಂದು ಫೋನ್ಪೇ ಯೂಸ್ ಮಾಡಿಕೊಂಡು ಅಮೌಂಟ್ನ ಯಾರಿಗನ ಕಳಿಸೋದಕ್ಕಾಗಲ್ಲ. ಈ ರೀತಿ ನೀವೇನು ಮಾಡ್ಬೋದು ಅಂದರೆ ಫೋನ್ಪೇ ಅಕೌಂಟನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ಬ್ಯಾಂಕ್ ಅಕೌಂಟ್ಗಳನ್ನ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಮಾಡ್ಕೊಬೋದು ಗೈಸ್. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.